ಈ ಬಿ ಜೆ ಪಿಯವರು ಇಷ್ಟು ಟೀಕಾ ಮಾಡ್ತಾರಲ್ಲ, ಅವರಿಗೆ ಮಾನ ಮರ್ಯಾದೆ ಇದೆಯಾ? ಸೆಂಟ್ರಲ್ ಗೌರ್ಮೆಂಟಿಂದ ತೊಗೊಂಬರಲಿ, ನಮ್ಮ 400,000 ಪಾಲನ್ನ ಅಟ್ಲೀಸ್ಟ್ ಅರ್ಧ ಕೊಡಲಿ ನಮಗೆ, ಅದ್ರ ಬಗ್ಗೆ ಮಾತಾಡಲ್ಲ, ಕಾವೇರಿ ವಿಚಾರದ ಬಗ್ಗೆ ಹೋಗಿ ಮಾತಾಡೋದಿಲ್ಲ, ಬರಗಾಲದಲ್ಲಿ ನಮಗೆ 5,000-6,000 crore ಲಾಸ್ ಆಗಿದೆ ಕೊಡಿ ಅಂದರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ, ಬಗರುಕುಂ ಬಗ್ಗೆ ಹೋಗಿ ಮಾತಾಡ್ರಿ ಅಂದರೆ ಮಾತಾಡೋದಿಲ್ಲ. ಶಿಕ್ಷಣ ಇಲಾಖೆಗೆ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳಿ, ಕೇಂದ್ರ ಸರ್ಕಾರದವರು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯಗಳಿಗೆ 6,000 ಆ್ಯಾವ್ರೇಜ್ ಕೊಡ್ತಾ ಇದ್ದಾರೆ ಪರ್ ಹೆಡ್ ಮಕ್ಕಳಿಗೆ, ನನ್ನ ಇಲಾಖೆಗೆ ಎಷ್ಟು ಕೊಡ್ತಾ ಇದ್ದಾರೆ ಗೊತ್ತಾ? 2,600. ನಾನು ಇದನ್ನು ಹೊರಗೆ ಹೇಳಿಲ್ಲ ಯಾಕೆಂದರೆ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ, ನೀವು ಕಮ್ಮಿ ಮಾಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಪಾಲು ಕೊಡಿ ಅಂತ. ತಮಿಳ್ನಾಡು, ಆಂಧ್ರ, ತೆಲಂಗಾಣ, ರಾಜಸ್ಥಾನ, ಗುಜರಾತ್ 6,000 rupees ಆವ್ರೇಜ್ ಕೊಡ್ತಾರೆ ಒಂದು ಮಗುಗೆ, ವರ್ಷಕ್ಕೆ ಇಷ್ಟು ಅಂತ ಖರ್ಚು ಮಾಡಬೇಕು. ನನಗೆ 2,800 ಕೊಡ್ತಾರೆ. ಯಾಕೆ ಇವ್ರು ಏನಾದ್ರು ಕೇಳಿದಾರ? ಮೊಟ್ಟೆ ಭಾಗ್ಯ ಕೊಡ್ತಾ ಇದ್ದೀವಿ, ನಾನೇ ಸೆಂಟ್ರಲ್ ಗೌರ್ಮೆಂಟಿಂದ ತಗೊಳ್ತಾ ಇಲ್ಲಲ್ಲ, 9-10 ನಾವು ಕೊಡ್ತಾ ಇದ್ದೀವಿ, ನಾವು ಸೆಂಟ್ರಲ್ ಗೌರ್ಮೆಂಟಿಂದ ತಗೊಳ್ತಾ ಇಲ್ಲಲ್ಲ, ಬಟ್ಟೆ ಕೊಡ್ತಾ ಇದ್ದೀವಿ ಸೆಂಟ್ರಲ್ ಗೌರ್ಮೆಂಟಿಂದ ತಗೊಳ್ತಾ ಇಲ್ಲಲ್ಲ, ಚಿಕ್ಕಿ ಕೊಡ್ತಾ ಇದ್ದೀವಿ ಸೆಂಟ್ರಲ್ ಗೌರ್ಮೆಂಟಿಂದ ಕೊಡಕ, ಬುಕ್ಸ್ ಕೊಡ್ತಾ ಇದ್ದೀವಿ, ಇನ್ನೇನು ಬೇಕು ನಿಮಗೆ, ಹಾಲು ಕೊಡ್ತಾ ಇದ್ದೀವಿ ಬೆಳಗ್ಗೆ. ಇದೆಲ್ಲ ಕಾರ್ಯಕ್ರಮಗಳೆಲ್ಲೂ ವೇಸ್ಟೇಜ್ ಆಯಿತು. ಅದಕ್ಕೆ ಹೇಳೋದು, ಯಾವಾಗಲೂ ಅಷ್ಟೇ ಟೀಕಾ ಟಿಪ್ಪಣಿ ಮಾಡಬೇಕಾದ್ರೆ ನಿಮಗೂ ಅಧಿಕಾರ ಇದೆ. ಇವತ್ತು ನೀವು ಪಾಲ್ದಾರರು, ನೀವೇನು ಮಾಡಿದಿರಿ ಸೆಂಟ್ರಲ್ ಗೌರ್ಮೆಂಟ್ನಿಂದ ಅಂತ ಹೇಳಿ ಫಸ್ಟ್ ಉತ್ತರ ಕೊಡಲಿ, ಆಮೇಲೆ ನನ್ನ ಲೆಕ್ಕ ಕೇಳಿ, ನಾನೇ ಬಂದು ಕೊಡ್ತೀನಿ.